ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲಿ 2018 ಅಲ್ಲಿ ಎರಡು ಕ್ವಶನ್ಸ್ ಕೊಟ್ಟಿದ್ದಾರೆ, ಎರಡು ಕ್ವಶನ್ಸ್ ಇವತ್ತು ಸಾಲ್ವ್ ಮಾಡೋಣ. ಓಕೆನಾ, ಕ್ವಿಕ್ ಆಗಿ ಓದ್ಬಿಡ್ತೀನಿ ಕ್ವಶನ್. ಮಿಸ್ಟರ್ ಎಕ್ಸ್ ಇಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್. ಪ್ಲೀಸ್ ಅಂಡರ್ಲೈನ್ ದಿಸ್. ಮಿಸ್ಟರ್ ಎಕ್ಸ್ ಇಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ವರ್ಕಿಂಗ್ ಇನ್ ಎಬಿಸಿ ಲಿಮಿಟೆಡ್ ಕ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂಡರ್ಲೈನ್ has furnished following details of his income for the assessment year previous year 1920. Compute income from salary for the assessment year 2020-21. Basic salary 40,000 per month. DNS allowance enters retirement benefit 24,000 per month. Fixed percentage of commission on sales 1,500 per month. Bonus 65,000 rupees. HRA 12,500. Rent paid 10,600 per month. Transport allowance 4,000 per month. Reimbursement of medical expenses 17,500. Treatment taken in a private hospital. Management contribution, loan contribution to RPF is 15% of salary. Interest credited to RPF is 11,000 at 11% per annum. Professional tax paid by employee. Paid by employee. Employer, Allah. It's 400 per month. Is provided with more than 1.6 liter capacity of car company official use. ಯಾವ ಪರ್ಪಸ್ ಗೆ? ಓನ್ಲಿ ಫಾರ್ ಅಫಿಷಿಯಲ್ ಯೂಸ್. ಓಕೆ, ಅಂಡ್ ಆಲ್ ಎಕ್ಸ್ಪೆನ್ಸಸ್ ಸ್ಯಾಲರಿ ಡ್ರೈವರ್ ಮೆಟ್ ಬೈ ದಿ ಕಂಪನಿ. ಚಿಲ್ಡ್ರನ್ ಎಜುಕೇಶನ್ ಅಲೌನ್ಸ್ 600 ಪರ್ ಮಂತ್ ಫಾರ್ ಚೈಲ್ಡ್ ಫಾರ್ ಟೂ ಚಿಲ್ಡ್ರನ್ಸ್. ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೌನ್ಸ್ 1,000 ಪರ್ ಮಂತ್ ಫಾರ್ ಟೂ ಚಿಲ್ಡ್ರನ್ಸ್. ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು. ಹೌದಾ? ಸಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನೇನು ಅಂತ ಹೇಳ್ತೀನಿ. ಫಸ್ಟ್ ಲೆಟ್ ಅಸ್ ಟೇಕ್ ಕಂಪ್ಯೂಟೇಷನ್ ಆಫ್ income from salary. Okay, na, this is amount column, this is also amount column. First point is basic salary. This is appa 40,000 into 12, 480,000. Next point, DNS allowance. How much? 24,000. 24,000 per month. For 12 months, 2,88,000. Next, commission on sales. Commission. 2,500 per month. What is the total sales? 1,500 per month. 1,500 per month for 12 months. It is 88,000 rupees. Next, bonus. How much? 65,000. Next, HRA note number 1. Transport allowances. I have to explain you. Transport allowance. See, total escort is 4,000 rupees per month. For 12 months, it comes to how much? 48,000 rupees. Correct? Idrali, we give exemption. 3,200 per month for 12 months. How much? 3,200 into 12. 38,400. ಇದರ ಬಗ್ಗೆ ಹೇಳಲೇಬೇಕಲ್ವಾ? ಏನದು ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲಯನ್ಸ್. ಓಕೆ, ಫಾರ್ ಎ ನಾರ್ಮಲ್ ಪರ್ಸನ್ ದೇರ್ ಇಸ್ ನೋ ಎಕ್ಸೆಂಪ್ಷನ್. ಫಾರ್ ನಾರ್ಮಲ್ ಪರ್ಸನ್, ಫಿಸಿಕಲಿ ನಾರ್ಮಲ್ ಪರ್ಸನ್, we don't give any exemption. But for physically handicapped person, we give 3,200 rupees per month as an exemption. Arthagtidya, avan kayil agalla physically handicapped agodrinda transport allowance alli 3,200 per month varigu exemption anna kodtivi. Arthagtidya? Adu kaardu, idu nanu helta irudu transport allowance. Okay na? Next point heli. Reimbursement of taken in private hospital medical bills 12,500. Yes, sir. 17,500 fully taxable. See, any reimbursement of medical bills, okay na, namma previous year inda 1920 inda ಯಾವುದೇ ಮೆಡಿಕಲ್ ಬಿಲ್ಸ್ ನ ಟ್ರೀಟ್ಮೆಂಟ್ ತಗೊಂಡು ಆ ಮೆಡಿಕಲ್ ಬಿಲ್ಸ್ ನ ಕೊಟ್ಟು ದುಡ್ಡನ್ನ ಕಂಪನಿಯಿಂದ ತಗೊಂಡಿದ್ದೆ ಆದ್ರೆ ಅವನಿಗೆ ಯಾವುದೇ ಎಕ್ಸೆಂಪ್ಷನ್ ಸಿಗಲ್ಲ.
ಹೋದ ವರ್ಷ ಅಂದ್ರೆ 1920 ಹಿಂದೆ ಇರ್ತಕ್ಕಂತ ಪ್ರೀವಿಯಸ್ ಇಯರ್ ಅಲ್ಲಿ ಅಪ್ ಟು 15,000 ರುಪೀಸ್ ವರೆಗೂ ಎಕ್ಸೆಂಪ್ಷನ್ ಇತ್ತು. ಈ ವರ್ಷ ಏನ್ ಮಾಡ್ತಾ ಇದೀವಿ, ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತಾ ಇದೀವಿ. ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಹೇಳಿ, ಓನ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್. ಓನ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಎಕ್ಸೆಪ್ಟೆಡ್ ಅಲ್ವಾ ಇದು? ಯಾಕೆಂದ್ರೆ ಅವನ್ ಕಾಂಟ್ರಿಬ್ಯೂಟ್ ಮಾಡಿರೋ ಅದು ಕರೆಕ್ಟಾ? ಕಂಪನಿ ಕಾಂಟ್ರಿಬ್ಯೂಷನ್ 15%, ಕಂಪನಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ 15%. ಹೌದಾ? 15% ಕೊಟ್ಟಿದ್ದಾರೆ. ಎಕ್ಸೆಂಪ್ಷನ್ ಎಷ್ಟು ಇರುತ್ತೆ? 12% ವರೆಗೂ ಇರುತ್ತೆ. ಇನ್ ಎಕ್ಸ್ಟ್ರಾ ಎಷ್ಟು ಕೊಟ್ಟಿದ್ದಾರೆ? 3% ಕೊಟ್ಟಿದ್ದಾರೆ. ಈಗ ಇದಕ್ಕೆ ಸ್ಯಾಲರಿ ಫಾರ್ ಆರ್ ಪಿ ಎಫ್ ಗೆ, ಹೌದಾ, ಬೇಸಿಕ್ ಸ್ಯಾಲರಿ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಕರೆಕ್ಟಾ? ಪ್ಲಸ್ ಕಮಿಷನ್ ಸೇಲ್ಸ್ ಮೇಲೆ ಆಗಿರಬೇಕು. ಇಷ್ಟು ಇದೆಯಾ ಅಂತ ನೋಡ್ಬೇಕು. ಫಸ್ಟ್ ಬೇಸಿಕ್ ಸ್ಯಾಲರಿ ಬಂದು 4,80,000. ಅಲ್ಲಿ ಕ್ವಶನ್ ಅಲ್ಲಿ ಡಿಎ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಹೇಳಿದಾನ, ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದಾನ? ಹೇಳಿದಾನ. ಹಾಗಾದ್ರೆ 2,88,000 ಬರುತ್ತೆ. ಕಮಿಷನ್ ಆನ್ ಸೇಲ್ಸ್ ಅಂತ ಹೇಳಿದಾನ, ಪರ್ ಮಂತ್ ಕೊಟ್ಟಿದ್ದಾನೆ. ಸೊ 18,000 ಸೇಲ್ಸ್ ಮೇಲೆ ಆಗಿರೋದ್ರಿಂದ ತಗೋತಾ ಇದ್ದೀವಿ. ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ, ಎಷ್ಟಪ್ಪ? 7,86,000 ಬರ್ತಾ ಇದೆ. ಈ 7,86,000 ಮೇಲೆ 3% ಎಷ್ಟು ಬರುತ್ತೋ ನೋಡಿ. ಅಮ್ಮ ಅಷ್ಟು ಬರಲ್ಲಮ್ಮ, ಅಷ್ಟು ಬರಲ್ಲ. $23,580 ಇದು ಸರಿಯಾಗಿರೋ ನಂಬರ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಹೇಳಿ, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್, ಕರೆಕ್ಟಾ? ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ನೋಡಿ, 11% ಕೊಟ್ಟಿದ್ದಾನೆ, 9.5% ವರೆಗೂ ಎಕ್ಸೆಂಪ್ಟೆಡ್ ಇದೆ. ಇನ್ನು 2.5 ಟ್ಯಾಕ್ಸಬಲ್ ಆಗುತ್ತೆ. ಕೊಟ್ಟಿರೋದು 11,000 ರೂಪಾಯಿ, 11% ಆದ್ರೆ 1.5% ಗೆ ಎಷ್ಟು ಆಗುತ್ತೆ? 1,500 ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೇಳಿ, ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಎಂಪ್ಲಾಯಿ, ಎಂಪ್ಲಾಯಿ ಕೊಟ್ಟಿರೋದ್ರಿಂದ ಇಲ್ಲಿ ತಗೊಳ್ಳೋದಿಲ್ಲ. ಅದೇ ಏನಾದ್ರು ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಎಂಪ್ಲಾಯರ್ ಅಂದಿದ್ರೆ ತಗೊಳ್ತಾ ಇದ್ವಿ, ಲಾಸ್ಟ್ ಅಲ್ಲಿ ಡಿಡಕ್ಷನ್ ಕೊಡ್ತಾ ಇದ್ವಿ. ಇಲ್ಲಿ ಎಂಪ್ಲಾಯಿ ಕೊಟ್ಟಿರೋದ್ರಿಂದ ಲಾಸ್ಟ್ ಅಲ್ಲಿ ಡಿಡಕ್ಷನ್ ಮಾತ್ರ ಕೊಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಹೇಳಿ, ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ ಲಾರ್ಜ್ ಕಾರ್ ಅಲ್ವಾ, ಮೋರ್ ದನ್ 1.66 ಕಾರ್. ಅವನು ಏನಕ್ಕೆ ಯೂಸ್ ಮಾಡಿದ್ದಾನೆ? ಅಫಿಷಿಯಲ್ ಯೂಸ್ ಮಾಡಿರೋದ್ರಿಂದ ಅದನ್ನ ಎಕ್ಸೆಂಪ್ಟೆಡ್ ಅಂತ ಕರಿತೀನಿ. ಅದೇನಾದ್ರೂ ಅಫಿಷಿಯಲ್ಗೂ ಪರ್ಸನಲ್ಗೂ ಎರಡಕ್ಕೂ ಯೂಸ್ ಮಾಡಿದ್ರೆ 2,400 ರೂಪಾಯಿ ಪ್ಲಸ್ ಡ್ರೈವರ್ಗೆ 900 ರೂಪಾಯಿ, 3,300 × 12 ಟ್ಯಾಕ್ಸ್ ಮಾಡ್ತಾ ಇದ್ವಿ. ಏನು ಇಲ್ಲಪ್ಪ, ಅದಕ್ಕೇನಿಲ್ಲ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಹೇಳಿ, ಚಿಲ್ಡ್ರನ್ಸ್ ಎಜುಕೇಷನ್ ಅಲೋಯನ್ಸ್, CHA ಅಥವಾ CEA, ಚಿಲ್ಡ್ರನ್ಸ್ ಎಜುಕೇಷನ್ ಅಲೋಯನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ? 600 ಒಂದ್ ಮಗುಗೆ, ಫಾರ್ ಟೂ ಚಿಲ್ಡ್ರನ್ಸ್ ಇನ್ ಟು 12 ಎಷ್ಟು ಬರುತ್ತಪ್ಪ? 14,400 ರೂಪಾಯಿ ಬರುತ್ತೆ. ಎಕ್ಸೆಂಪ್ಷನ್ ಎಷ್ಟಪ್ಪ ಕೊಡ್ತೀವಿ? ಎಕ್ಸೆಂಪ್ಟೆಡ್ 100 × 2 × 12 2,400. ಸೊ 10,000 ರುಪೀಸ್ ಟ್ಯಾಕ್ಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ? 1,000 ಫಾರ್ ಟೂ ಚಿಲ್ಡ್ರನ್ಸ್ 24,000 ಆಗುತ್ತೆ, ಕರೆಕ್ಟಾ? ಎಕ್ಸೆಂಪ್ಷನ್ ಎಷ್ಟಪ್ಪ ಕೊಡ್ತೀವಿ? ಎಕ್ಸೆಂಪ್ಟೆಡ್ ಈಸ್ 300 × 2 × 12 7,200 ಕೊಡ್ತೀವಿ, ಕರೆಕ್ಟಾ? ಇನ್ನ 16,800 ನ ಟ್ಯಾಕ್ಸ್ ಮಾಡ್ತೀವಿ. ಅಷ್ಟೇನಾ? ಇಷ್ಟು ಪಾಯಿಂಟ್ ಮಾಡಬೇಕು. ಆದ್ರೆ HRA ನ ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಕರೆಕ್ಟಾ? ಈಗ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಬ್ಯಾಂಗ್ಳೂರ್ ಅಂತ ಹಾಕಿರ್ತೀನಿ.
Bangalore at the race percento? 40%. Correct? Actual HRA. This is how much the company is? 12,500 per month. Per month. This HRA. Into 12. This is how much it is? ಒಂದು ಲಕ್ಷದ ಐವತ್ತು ಸಾವಿರ ಹಾಕಿದ್ವಲ್ಲಪ್ಪ ಇಲ್ಲಿ ಇದು ಕರೆಕ್ಟಾ 12,500 ಇಂಟು 12 150,000 ಬರುತ್ತೆ ಲೆಸ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದಪ್ಪ ಅದು ಅಂದ್ರೆ ಫಸ್ಟ್ ಪಾಯಿಂಟ್ ಏನದು ಆಕ್ಚುವಲ್ ಎಚ್ ಆರ್ ಎ 1.5 ಲಕ್ಷ 1,50,000 ಸೆಕೆಂಡ್ ಒನ್ ಈಸ್ 40% ಆಫ್ ಸ್ಯಾಲರಿ ನೋಡಿ 3,786,000 ಇಂಟು 40% ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 3,14,400 ಕರೆಕ್ಟಾ ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ಎಷ್ಟಪ್ಪ ಪೇಮೆಂಟ್ ಮಾಡಿರೋದು ಆಕ್ಚುಯಲ್ ರೆಂಟ್ ಪೇಡ್ ಈಸ್ 10,600 ಇಂಟು 12 1,27,200 ಕರೆಕ್ಟಾ ಇದರಲ್ಲಿ 10% ಆಫ್ ಸ್ಯಾಲರಿ 7,86,000 ಮೇಲೆ 10% 78,600 ಕರೆಕ್ಟಾ ಹಾಗಾದ್ರೆ ಉಳಿದಿದ್ದು ಎಷ್ಟಪ್ಪ ಬರುತ್ತೆ 48,600 ಬರ್ತಾ ಇದೆ ಹಾಗಾದ್ರೆ ಈ ಮೂರ್ ಅಮೌಂಟ್ ಅಲ್ಲಿ ಲೀಸ್ಟ್ ಇರೋದು ಯಾವ್ದು 48,600 ಅದನ್ನ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ದಿಸ್ ಈಸ್ ಟ್ಯಾಕ್ಸಬಲ್ ಎಚ್ ಆರ್ ಎ 1,01,400 1,01,400 ಈಗ ಟೋಟಲ್ ಮಾಡಿ ಕಡ ಬಡ ಅಂದ್ರೆ ಟೋಟಲ್ ಮಾಡ್ಬೇಕು ಮಾಡ್ಲ ನಾನೇ ನಿಮ್ಗೆ ಏನಾಗಲ್ಲ 8, 13 ಓಕೆನಾ 18 23, 29, 33, 9, 11, 12, 15, 22, 31, 32, 38, 46, 54, 5, 6, 7, 9, 10, 17, 25, 33, 7, 10, 8, 10, 10,34,380 rupees ಬರ್ತಾರೆ ನನಗೆ 10,33,000 ಸರ್ ಗ್ರಾಸ್ ಸ್ಯಾಲರಿ ಅಪ್ಪ ಎಷ್ಟಪ್ಪ 10,33,000 ಬರ್ತಾ ಇದೆ 34 ಬರ್ತಾ ಇದೆ 33 ಬರ್ತಾ ಇದೆ ಆಯ್ತು ಇದೇನಾದ್ರೂ ಮಿಸ್ಟೇಕ್ ಆಗಿದ್ರೆ ನೀವು ತಿದ್ಕೊಳ್ಳಿ ಓಕೆನಾ 10,33,380 rupees ಗ್ರಾಸ್ ಸ್ಯಾಲರಿ ಇದಕ್ಕೆ ಡಿಡಕ್ಷನ್ಸ್ ಏನೇನ್ ಕೊಡ್ತೀವಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 rupees ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಎಂಪ್ಲಾಯಿ ಅವೆರಡನ್ನು ಡಿಡಕ್ಷನ್ ಕೊಡ್ತೀವಿ ಅಂತ ಆಗ್ತದ್ಯಾ ಅವೆರಡು ಕೂಡ ಇದೆ ಇದೆಯಾ ಇದೆ ಬರ್ಕೊಳ್ಳಿ ಬೇಕಾದ್ರೆ ಇಲ್ಲಿ ಮಾಡಬಹುದು ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಎಷ್ಟಪ್ಪ 400 ಪರ್ ಮಂತ್ 400 ಇಂಟು 12 4,800 ಸೊ 54,800 rupees ನ ಡಿಡಕ್ಷನ್ ಆಗಿ ಕೊಟ್ಟು 12,4 ಹೋದ್ರೆ 8 9,78,580 ಇದನ್ನೇನಂತ ಕರೆಯೋಣ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರೀತೀವಿ